ಕಾಂಗ್ರೆಸ್ನ ಮಾಜಿ ನಾಯಕ ಗುಲಾಂ ನಬಿ ಆಜಾದ್ ಒಂದು ವಿಶೇಷವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶಾದ್ಯಂತ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ಮುಸ್ಲಿಮರ ಮೂಲದ ಮುಸ್ಲಿಮರು ಯಾರು ಭಾರತೀಯ ಮುಸ್ಲಿಮರು ಯಾರು ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಹಿಂದೂ ಧರ್ಮ ಇಸ್ಲಾಂ ಧರ್ಮಕ್ಕಿಂತಲೂ ತುಂಬಾ ಹಳೆಯಾದ ಧರ್ಮ ಅಂದ್ರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮಕ್ಕಿಂತ ಕೂಡ ತುಂಬಾ ಹಳೆಯ ಧರ್ಮ ಹಿಂದೂ ಧರ್ಮ ಆಗಸ್ಟ್ ಹದಿನಾಲ್ಕನೇ ತಾರೀಕು ದೋಡ ಜಿಲ್ಲೆಯಲ್ಲಿ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ಮಾತನಾಡಬೇಕಾದ್ರೆ ನಮಗೆ ಕಾಶ್ಮೀರದ ಉದಾಹರಣೆ ಇದೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಮುಸ್ಲಿಮರೇ ಇರಲಿಲ್ಲ ಆರುನೂರು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಮುಸ್ಲಿಮರೇ ಇರಲಿಲ್ಲ ಕಾಶ್ಮೀರಿ ಪಂಡಿತರು ಮಾತ್ರ ಇದ್ದರು ಆದರೆ ಆರುನೂರು ವರ್ಷಗಳ ನಂತರದಲ್ಲಿ ಕಾಶ್ಮೀರಿ ಪಂಡಿತರು ಮುಸ್ಲಿಮರಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲೇ ಇಸ್ಲಾಂ ಧರ್ಮ ಸಾವಿರದ ಐನೂರು ವರ್ಷಗಳ ಹಿಂದೆ ಬಂದಿತ್ತು ಇಸ್ಲಾಂ ಧರ್ಮಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಮಾತ್ರ ಇದೆ ಆದರೆ ಹಿಂದೂ ಧರ್ಮ ಬಹಳ ಹಳೆಯದು ಅಂತ ಗುಲಾಮ್ ನಬಿ ಆಜಾದ್ ಹೇಳಿರ್ತಕ್ಕಂಥ ವೀಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ ಚರ್ಚೆಗೂ ಕೂಡ ಕಾರಣ ಆಗಿದೆ ಇಸ್ಲಾಂ ಧರ್ಮ ಹೊರಗಿನಿಂದ ಬಂದಿರಬೇಕು ಒಂದು ಹತ್ತರಿಂದ ಇಪ್ಪತ್ತು ಜನ ಮೊಘಲ್ ಮೊಘಲ್ ಸನಿಯಿಂದ ಬಂದಿರಬೇಕು ಅಷ್ಟೇ ಉಳಿದವರು ಹಿಂದೂ ಮತ್ತು ಸಿಖ್ ಧರ್ಮದಿಂದ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಅಂತ ಹೇಳಿದರು ಇದೀಗ ಅವರ ಆ ವೀಡಿಯೋ ಸಿಕ್ಕಾಪಡೆಯ ವೈರಲ್ ಆಗಿದೆ ವಿಡಿಯೋದಲ್ಲಿ ಗುಲಾಮ್ ನಬಿ ಆಜಾದ್ ನಾವು ಹಿಂದೂಗಳು ಮುಸ್ಲಿಮರು ದಲಿತರು ಕಾಶ್ಮೀರಿಗಳಿಗಾಗಿ ರಾಜ್ಯವನ್ನು ನಿರ್ಮಿಸಿದ್ದೇವೆ ಇದು ನಮ್ಮ ಭೂಮಿ ಇಲ್ಲಿ ಯಾರೂ ಹೊರಗಿನಿಂದ ಬಂದಿಲ್ಲ ಅಂತ ಹೇಳಿದ್ದಾರೆ ಆರುನೂರು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಮುಸ್ಲಿಮರಾಗಿದ್ದವರು ಯಾರು ಹೇಳಿ ಎಲ್ಲ ಕಾಶ್ಮೀರಿ ಪಂಡಿತರು ಇಸ್ಲಾಮಿಗೆ ಮತಾಂತರಗೊಂಡರು ಹೀಗಾಗಿ ಎಲ್ಲರೂ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಗುಲಾಮ್ ನಬಿ ಎಲ್ಲವನ್ನು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ಎಸ್ ಅಬ್ಸಲ್ಯೂಟ್ಲಿ ಸಾಕಷ್ಟು ಇತಿಹಾಸಕಾರ ಕೂಡ ಇದನ್ನು ಹೇಳ್ತಾರೆ ಭಾರತದಲ್ಲಿರೋ ಮುಸ್ಲಿಮ್ಸ್ರೆಲ್ಲ ಹೊರಗಿಂದ ಬಂದವರು ಅಲ್ಲ ಅವ್ರು ಹೇಳಿದಂತೆ ಒಂದು ಹತ್ತು ಜನ ಇಪ್ಪತ್ತು ಜನ ವರ್ಗ ವರ್ಗದಿಂದ ಬಂದವರು ಉಳಿದವರೆಲ್ಲರೂ ಕೂಡ ಭಾರತದಲ್ಲೇ ಇದ್ದು ಕಾಲಾನುಕ್ರಮೇಣ ಮತಾಂತರ ಆದವರು ಅದು ಕಾಶ್ಮೀರಿ ಪಂಡಿತರಾಗಿರ್ಬೋದು ಬೌದ್ಧರಾಗಿರ್ಬೋದು ಹೀಗೆ ಬೇರೆ ಬೇರೆ ಧರ್ಮ ಅಂದರೆ ಹಿಂದೂ ಧರ್ಮದ ಬಹಳ ಬಹುತೇಕ ಜನ ಮುಸ್ಲಿಮ್ಗೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದರೂ ಎಲ್ಲರೂ ಮೂಲ ಭಾರತೀಯರೇ ಮೂಲ ಹಿಂದೂಗಳೇ ಅನ್ನೋದು ಗುಲಾಮ್ ನಬಿ ಆಜಾದ್ ಅವರ ಮಾತು ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಬಟ್ ಗುಲಾಮ್ ನಬಿ ಆಜಾದ್ ಮಾತಿಗೆ ಒಂದು ರೀತಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಬಿ ಜೆ ಪಿಗ್ರ ಇದನ್ನ ಫುಲ್ಲು ಬಿ ಜೆ ಪಿ ಹಿಂದೂ ಮುಖಂಡರಿದ್ದನ್ನ ಫುಲ್ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ನೋಡಿ ಅಸಲಿಯತ್ತು ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ